ಯಾಕೆ ಒಪ್ಕೊಳ್ಳಲ್ಲ? ನಾನ್ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾನೆ. ದಟ್ಸ್ ಮೈ ಸನ್. ಹಂಗಾರ್ ಪರವಾಗಿಲ್ಲ ಬಿಡಿ, ನಿಮ್ಗೆ ರೂಪ ಬೇಕಾ ರೂಪಾಯಿ ಬೇಕಾ? ಯಾ ನೋಡಿ, ಒಳ್ಳೆ ಮನಸ್ಸಿರೋ ಮಹಾಲಕ್ಷ್ಮಿ ಬೇಕು. ವಾಟ್ ಮದರ್ ಇಂಡಿಯಾ, ಲಕ್ಷ್ಮಿ ಸಹಸ್ರನಾಮ ಎಲ್ಲ ನಡೀತಾ ಇದೆ, ಎನಿಥಿಂಗ್ ಸ್ಪೆಷಲ್? ಸಹಸ್ರನಾಮ ಅಲ್ಲಪ್ಪ, ನಿನಗೆ ಮೂಗ್ದಾರ ಹಾಕೋ ಪ್ಲಾನ್. ಮೂಗ್ದಾರನ ಅಂದ್ರೆ? ಅಂದ್ರೆ ಅಡಿಗೆ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಇನ್ನೂ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಮನೆಗೊಬ್ಬ ಮಹಾಲಕ್ಷ್ಮಿನ ಹುಡುಕ್ತಾ ಇದ್ದಾರೆ. ಅದಕ್ಕೆ ಮಹಾಲಕ್ಷ್ಮಿ ಆಗ್ಬೇಕು, ಮನೆ ಕೆಲಸದವಳನ್ನ ಹುಡುಕಿದ್ರಾಯ್ತು. ಅಯ್ಯೋ ಸುಮ್ನೆ ಇರಪ್ಪ ತರ್ಲೆ, ನಾನು ಹುಡುಕ್ತಾ ಇರೋದು ನನ್ ಸೊಸೆನ. ಈ ಹುಡುಗಿನ ನೋಡಪ್ಪ ಹೇಗಿದ್ದಾಳೆ? ಹೆಸರು ಮಂಜುಳ, ಇರೋದು ನಾಗಮಂಗ್ಲ, ಓದಿರೋದು BSc ಎಲ್ಲ, 5 ಎಕರೆ ಹೊಲ, 5 ಎಕರೆ ನೆಲ, ಮನೆ ಅಳಿ ಆದ್ರೆ ನಿಮ್ಗೆ ಅದೆಲ್ಲ ಜಾಸ್ ಒತ್ತಂದ್ರೆ ಒಂದಲ್ಲೂ ಇರಲ್ಲ. ಅಯ್ಯೋ ಸುಮ್ನೆ ನಿಮ್ಗಲ್ರಿ, ಇವಳಿಗೆ ಯಾವ್ದಾದ್ರು ಒಳ್ಳೆ ಹುಡುಗಿನ ತೋರ್ಸಿ. ಇನ್ಯಾವ್ ತೋರಿಸ್ಲಪ್ಪ, ಇವಳ ಹೆಸರು ಸೋನಾ, ಮೂರೊತ್ತು ಕಾನ ಪೀನಾ ಸೋನಾ, ಅದೇ ಇವ್ರ ಹತ್ರದ ದೊಡ್ಡ ಗಾನ ಭಜಾನ. ಇಂಥವಳನ್ನ ಕಟ್ಕೊಂಡ್ರೆ ಜೀವನ ಆಗುತ್ತೆ ಸೇವೆ ಸುಮ್ಮನೆ. ಯಾಕೆ ಒಳ್ಳೆ ಹುಡುಗಿ ಇಲ್ವಾ? ಇದೇ ಮಾತು ಮದರ್ ಇಂಡಿಯಾ, ನಿನ್ ಟೇಸ್ಟ್ ಏನು ಅಂತ ಅವ್ರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ. ನೀನ್ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬಾ, ಅಷ್ಟರಲ್ಲಿ ಸೂಪರ್ ಆಗಿರೋ ಸೊಸೆನ್ ನಾನ್ ಸೆಲೆಕ್ಟ್ ಮಾಡ್ತೀನಿ. ತರ್ತೀನಿ ಮಗನೇ, ಸೊಸೆ ಸೂಪರ್ ಆಗಿರ್ಬೇಕು. ಓಕೆ ಮದರ್ ಇಂಡಿಯಾ. ಭಗವಂತ, ನಮ್ ಮದರ್ ಇಂಡಿಯಾ ಬಂದ್ರೆ ಈ ಫೋಟೋ ತೋರಿಸಿ ಬೇಜಾನ್ ಬಿಲ್ಡಪ್ ಕೊಡ್ಬೇಕು. ಈಗ ಅರ್ಥ ಆಯ್ತು ಗೋಬೆಗೆ. ಬಿಲ್ಡಪ್ ಬಿಲ್ಡಪ್ ಜಾಸ್ತಿ ಕೊಡ್ತೀನಲ್ಲ ಶಾಸ್ತ್ರಿಗೆ. ಕಾಫಿಗೆ ಸಕ್ಕರೆ ಹಾಕ್ಬಿಟ್ಟಿದೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಬಿಡಿಮ್ಮ, ಶುಗರ್ ಫ್ರೀ ಬಿಸ್ಕಟ್ ಇದೆಯಲ್ಲ ಅದನ್ನ ಹತ್ಕೊಂಡು ತಿನ್ಬಿಡ್ತೀನಿ. ಹುಡುಗಿ ಸಿಕ್ಕಿದ್ಲೇನು ಮಗನೇ? ಅಮ್ಮ ಇಲ್ಲಿ ನೋಡಿಮ್ಮ, ನಿಮ್ ಸೊಸೆ ಫೋಟೋ ನೋಡಿಮ್ಮ, ತಗೊಳ್ಳಿ. ಹೆಸರು ದಿವ್ಯಶ್ರೀ, ಮಾತು ಮಾಲಶ್ರೀ, ಐಟು ವಾಡಿಶ್ರೀ, ವಾತು ಹೇಮಶ್ರೀ, ಕಲರು ರೂಪಶ್ರೀ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಶ್ರೀನಾ. ಹಾಗಾದ್ರೆ ಪಕ್ಕ ಗಯ್ಯಾಳಿ ಜಗಳ ಗಂಟಿ ಅನ್ಸುತ್ತೆ. ಇಂಥ ಹುಡುಗಿ ಬೇಡಪ್ಪ, ಸಂಸಾರನೇ ರಾಜಕೀಯ ಆಗ್ಬಿಡುತ್ತೆ. ಬೇರೆ ಯಾವ್ದಾದ್ರು ಹುಡುಗಿನ ತೋರಿಸಿ. ಆಯ್ತಮ್ಮ. ಅಮ್ಮ ನೀವು ಹೋಗ್ಬಿಟ್ಟು ಇನ್ನೊಂದು ಕಾಫಿ ತಗೊಂಬನ್ನಿ, ಅಷ್ಟರಲ್ಲಿ ನಾನ್ ನಿಮ್ಗೊಂದು ಒಳ್ಳೆ ಸೊಸನ್ ಹುಡುಕಿರ್ತೀನಿ. ಇನ್ನೊಂದ್ ಕಾಫಿ ಯಾರಿಗೆ? ಭಗವಂತ ಅವ್ರಿಗೆ ಕೊಟ್ನಲ್ಲ. ಟೀ ತಗೊಂಬನ್ನಿ. ಟೀ? ಹೌದು, ನಾನ್ ಕಾಫಿ ಕುಡಿಯಲ್ಲ. ಸರಿ ನಿಧಾನಕ್ಕೆ ಬನ್ನಿ. ನನ್ ಚಿನ್ನ ಒಳ್ಳೆ ಬಿಲ್ಡಪ್ ಕೊಟ್ಟೆ ಕಣವ. ಸೆಲೆಕ್ಷನ್ ಚೆನ್ನಾಗಿದಾರಲ್ಲ ನೀವ್ ಹೇಳ್ದವ್ರೆ. ಸಿಕ್ಕದ್ಲೇನಪ್ಪ ನನ್ ಸೊಸೆ ಅಲ್ಲಿದ್ದಾಳೆ. ಅಮ್ಮ ನಿಮ್ ಸೊಸೆ ಫೋಟೋ ಮತ್ತೆ ಈಗ ಅಯ್ಯಾಳಿನ. ಲೋ ಮಗನೇ, ಮಮ್ಮಿ ಒಂದ್ ಕೆಲ್ಸ ಮಾಡಪ್ಪ, ಒಂದ್ ಹುಡುಗಿನ ಲವ್ ಮಾಡ್ಬಿಡ, ಅವಳ ಜೊತೆನೆ ಮದ್ವೆ ಮಾಡ್ಬಿಡ್ತೀನಿ. ಲವ್? ನನ್ ಕಮಿಷನ್. ಮದರ್ ಇಂಡಿಯಾ, ನನ್ಗೆ ಯಾಕೋ ಈ ಹುಡುಗಿ ನೋಡ್ತಾ ಇದ್ರೆ ನಿನಗ್ ಸೊಸೆ ಆಗೋ ಎಲ್ಲಾ ಕ್ವಾಲಿಟೀಸ್ ಇವಳ ಹತ್ರ ಇದೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ. ಹುಡುಗಿ ನಿನ್ಗೆ ಓಕೆನಾ? ಮಮ್ಮಿ ನಿನ್ಗೆ ಓಕೆ ಅಂದ್ರೆ ನನ್ಗೂ ಓಕೆ. ಮಮ್ಮಿ ನೋಡಿ, ಹುಡುಗಿ ನಮ್ ಹುಡುಗನಿಗೆ ಓಕೆ, ಹುಡುಗಿ ಕಡೆಯವ್ರಿಗೆ ನಮ್ ಹುಡುಗ ಓಕೆನಾ ಅಂತ ಕೇಳ್ ನೋಡಿ. ಅಕಸ್ಮಿತ್ ಓಕೆ ಅನ್ಲಿಲ್ಲ ಅಂದ್ರೆ ಯಾಕ್ರಿ ಒಪ್ಪಲ್ಲ? ನನ್ನ ಮಗನ ಭಗವಂತ ಒಂಚೂರು ಬೇವನ್ ಕಷಾಯ ತರ್ತೀರ? ಸ್ವಾಮಿ ಮೂರ್ತಿಗಳೇ, ಒಬ್ಬನೇ ಮಗ ಪಂಡ್ರಿ ಬಾಯ್ ಅಂತ ತಾಯಿ, ನಿಮ್ ಮಗಳೇನಾರು ಅವ್ರ ಮನೆಗೆ ಸೊಸೆ ಆಗಿ ಹೋದ್ರೆ ರಾಣಿ ರಾಣಿ ತರ ಇರ್ತಾಳೆ ಸ್ವಾಮಿ. ಓಹೋ, ಹಾಗಾದ್ರೆ ಹುಡುಗ ರಾಜನ್ ತರ ಇದನು? ರಾಜನ ಮಹಾರಾಜನ್ ತರ ಇದ್ದಾನೆ. ಏನ್ ಫೋಟೋ ಈಗಲೇ ತೋರಿಸ್ತಿರೋ ಇಲ್ಲ ಮದುವೆ ಆದ್ಮೇಲೆ ತೋರಿಸ್ತಾರೆ? ಹೇಗ್ರಿ ಸಿಕ್ತು ಸಿಕ್ತು? ಏನ್ರಿ ಹಂಗ ತಿರುಬಾಗ್ತಾ ಇದ್ದೀರಾ? ಅದು ಗಂಡಿನ ಫೋಟೋ. ಒಂದ್ ಲ್ಯಾಪ್ಟಾಪ್ ಇಟ್ಕೊಂಡಿಲ್ಲ ಅಪ್ಪ. ಏನಮ್ಮ ಸಂಬಂಧ ಯಾವ್ದು ಹುಡ್ಕೋದ್ ಬೇಡಪ್ಪ? ಯಾಕಮ್ಮ ಮದ್ವೆ ಈಗಲೇ ಬೇಡ ಅಂತಾನ? ಹಾಗಲ್ಲಪ್ಪ, ಮತ್ತೆ ನಾನು ಒಬ್ಬರನ್ನ ಇಷ್ಟಪಡ್ತೀನಿ. ಏನೇ ಎಷ್ಟೇ ಧೈರ್ಯ ನಿನ್ಗೆ, ಪ್ರೀತಿ ಗೀತಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ ಪದ್ಮ. ಅಲ್ಲ ರೀ. ಯಾರಮ್ಮ ಹುಡುಗ? ಅದೇಪ, ನಾನು ಕಿಡ್ನಾಪ್ ಆಗಿದ್ದಾಗ ಒಬ್ರು ಬಂದು ಕಾಪಾಡಿದ್ರು ಅನ್ನಲ್ಲ ಅವರೇ ಅಪ್ಪ. ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಏನ್ರಿ ಏನ್ ಹೇಳ್ತಿದ್ದೀರಾ? ಇರೋ ವಿಷಯ ಹೇಳ್ತಾ ಇದ್ದೀನಿ ಅಲ್ವೇ, ಇವಳು ಯಾರು ಏನು ಅಂತ ಗೊತ್ತಿಲ್ದೇನೆ ಇವಳು ಮಾನ ಪ್ರಾಣ ಎಲ್ಲ ಕಾಪಾಡಿದಾನೆ, ಈಗ ಪ್ರೀತಿಸ್ತಾ ಇದ್ದಾನೆ. ನೋಡ್ತಾ ಇರು,
ಇವಳನ್ನ ಕಣ್ಣಲ್ ಕಣ್ಣಿಟ್ಕೊಂಡು ನೋಡ್ಕೊಳ್ತಾನೆ. ಅವನ್ ಯಾರು ಏನು ಅಂತ ಗೊತ್ತಿಲ್ಲದೆ ಯಾರೇ ಆಗಿರ್ಲಿ ಕಣೆ, ಅವನ ಜೊತೆಯಲ್ಲಿ ನನ್ನ ಮಗಳ ಮದುವೆ ಫಿಕ್ಸ್. ಅಟ್ಟೆ ನಿಮ್ಗೊಂದ್ ಗುಡ್ ನ್ಯೂಸ್ ಗೊತ್ತಾ, ಅವನು ಪೊಲೀಸ್ ಆಫೀಸರ್ ಆಗ್ತಿದ್ದಾನೆ. ಪೊಲೀಸ್ ಹೇಳ್ರಿ ಮೇಲೆ ಎದ್ದೇಳ್ರಿ ಮೇಲೆ, ಮೊದ್ಲು ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ. ಪೊಲೀಸ್ ಅಂತ ಪೊಲೀಸ್ ಅಲ್ಲ ರಾಜ, ಆ ಹುಡುಗನ ಫೋಟೋ ಸರಿ ನೋಡಿ ತೆಗೆದ ಸಿರಿ. ಹೇಳ ದಿವ್ಯಾ. ಸೂರ್ಯ, ನಾನು ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕು. ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ಗುಡ್ ನ್ಯೂಸಾ? ಏನದು? ಫಸ್ಟ್ ನೀನ್ ಹೇಳು. ಫೋನ್ ಅಲ್ಲಿ ಬೇಡ, ನೇರವಾಗಿ ಸಿಗು. ಓಕೆ. ನೀನೇನು ಗುಡ್ ನ್ಯೂಸ್ ಹೇಳ್ತೀನಿ ಅಂದೆ? ಯಾ, ಜಸ್ಟ್ ವೇಟ್ ಅಂಡ್ ಸಿ. ವೆಲ್ಕಮ್ ಸರ್. ಎಲ್ಲಿ ಸನ್ನಿ? ಅಲ್ಲೂ ನಿಜ ಬರ್ತಾವ್ರೆ. ಏಯ್, ಯಾರಿವ್ರು ಸನ್ನಿಯಲ್ಲಿ? ಸರ್, ಸನ್ನಿಗೆ ಜನ್ನಿ ಜ್ವರ ಬಂದ್ಬಿಟ್ಟು ಕಾಲ್ ಎತ್ಕೊಂಡ್ಬಿಟ್ಟವಳ ಸರ್. ಅದಕ್ಕೆ ಸರ್ ಒಂದಕ್ಕೆ ಎರಡು ಬಂಪರ್ ಆಫರ್ ಚಿನ್ನಿ ಮುನ್ನಿ. ನೀವು ಹೋಗಿ ಬನ್ನಿ. ಹಾಯ್, ಕಮ್ ಆನ್ ಗರ್ಲ್ಸ್. ನೆಕ್ಸ್ಟ್ ಏನಾದಿದ್ರೆ ಹೇಳಿ. ನೆಕ್ಸ್ಟ್ ವೀಕ್ ಒಂದು ಕಟಿಂಗ್ ಮಾಡ್ಬೇಕು, ಬರ್ತೀಯಾ? ಹಾ ಸಾಹೇಬ್ರು. ಸರ್ ನಮಸ್ಕಾರ ಸರ್. ಯಾರು ಬೇಡ್ ಬಾಬುನ ಮಾತಾಡ್ತಿರೋದು? ಹೌದು ಸರ್. ಸಾಹೇಬ್ರು ವಾಯ್ಸ್ ಇದ್ದಂಗಿಲ್ವಲ್ಲ. ಸರ್ ಯಾರು ಸರ್? ಸರ್ ನಾನು ಸಾಹೇಬ್ ರೆಸ್ಟೆಂಟು. ಸಾಹೇಬ್ರು ಮೀಟಿಂಗ್ ಅಲ್ಲಿ ಫುಲ್ ಬಿಸಿ ಅವ್ರೆ, ನಿಮ್ಗೆ ಕೆಲಸ ಸಿಕ್ಕಿತ್ತು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿ ಅಂದ್ರು ಸರ್. ಲಕ್ಷಗಟ್ಟಲೆ ದುಡ್ಡು ಸುರಿದ ಮೇಲೆ ಫಿಕ್ಸ್ ಆಗ್ಲೇಬೇಕಲ್ಲ? ಹೌದೌದು, ಫಿಕ್ಸ್ ಆಗ್ಬಿಟ್ಟಿದೆ ಸರ್. ಹೌದಾ? ಹಂಗಾರೆ ಡ್ಯೂಟಿಗೆ ಯಾವಾಗ ಜಾಯ್ನ್ ಆಗ್ಬೇಕು ನಾನು? ಸರ್ ಅದಕ್ಕೂ ಮುಂಚೆ ನಿಮ್ಗೆ ಟ್ರೈನಿಂಗ್ ಕೊಡೋಕೆ ಅಂತ ಒಬ್ಬ ಸ್ಪೆಷಲ್ ಆಫೀಸರ್ ಬರ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೂತ್ ಬಂಗ್ಲೆ ಹತ್ರ ಬಂದ್ಬಿಟ್ರೆ ಸಾಕು ಸರ್. ಅಲ್ಲಾರೆ, ಕಣ್ಕಂತೆ ಕನ್ಕಾಮ್ರ ನೋಟಿಸ್ ಕೊಂಬಿಟ್ಟು ಯಾವ ಟ್ರೈನಿಂಗ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತಿರಲ್ರಿ. ಅಯ್ಯೋ ಸರ್, ಜಸ್ಟ್ ಫಾರ್ಮಾಲಿಟಿ ಅಷ್ಟೇ, ನೀವ್ ಹಿಂಗ್ ಬಂದು ಹಂಗ್ ಹೋಗ್ಬಿಟ್ರೆ ಸಾಕು ಸರ್. ಬರ್ತಿರಲ್ಲ ಸರ್? ಓಕೆ ಓಕೆ ಓಕೆ, ಡ್ರೋ ಮಾಡ್ತೀನಿ. ನಿಮ್ಮನ್ನೆಲ್ಲ ಡ್ರೆಸ್ ನೋಡಿದ್ರೆ ಪೊಲೀಸು ಅಂತ ಗೊತ್ತಾಗುತ್ತೆ. ಅಚ್ಚರಿ, ಇವನ್ಯಾರು? ನಿಮ್ಗೆಲ್ಲ ಪೊಲೀಸ್ ಟ್ರೈನಿಂಗ್ ಕೊಡಕ್ ಬಂದಿರೋ ಸ್ಪೆಷಲ್ ಆಫೀಸರ್. ಸೊ ಇವ್ರೇನು ಮುಕ್ಕು ತುಂಬಾ ಗಡ್ಡ ಬಿಟ್ಟಿದ್ದಾರೆ, ಇವರು ಪೊಲೀಸ್ ಆಫೀಸರ? ಅದು ನಿಮ್ಗೆಲ್ಲ ಬೇಗ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಅರ್ಕೆ ಒತ್ಕೊಂಡಿದ್ದೀನಿ. ಬೇಡ ಅಂದ್ರೆ ಹೇಳಿ ಈಗಲೇ ಕೆರೆದಾಕ್ಬಿಡ. ನೀವ್ ಹಂಗೆ ಚೆನ್ನಾಗಿದ್ರಾ? ಹಂಗೆ ಇರಿ. ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಕ್ಲೆವರ್ನೆಸ್ ತುಂಬಾ ಹೋಪ್ಲೆಸ್ ಆಗಿದೆ. ಸಾರಿ, ಹೈ ಕ್ಲಾಸ್ ಆಗಿದೆ ಅಂದೆ. ಅದಕ್ಕೆ ನಿಮ್ಗೆಲ್ಲ ಟ್ರೈನಿಂಗ್ ಕೊಡೋ ಬದಲು ಒಂದು ಟಾಸ್ಕ್ ಕೊಡೋಣ ಅಂತ ಡಿಸೈಡ್ ಮಾಡಿದೀವಿ. ಇದು ಒಂಥರ ಚೆನ್ನಾಗಿದೆ. ಮೊದಲನೇ ರೌಂಡ್ ಯಾವ್ದು ಸರ್? ನಿಮ್ಮ ಫಸ್ಟ್ ನೈಟ್. ಆಗ ಪೊಲೀಸ್ ಸ್ಟೇಷನ್ ಇಂದ ಒಂದು ಫೋನ್ ಬರುತ್ತೆ, ಮೆಜೆಸ್ಟಿಕ್ ಏರಿಯಾದಲ್ಲಿ ಗುಂಪು ಘರ್ಷಣೆ ನಡೀತಾ ಇದೆ, ಎಲ್ಲೇ ಇದ್ರು ಹೇಗೆ ಇದ್ರು ಇಮಿಡಿಯೇಟ್ ಆಗಿ ಬರಲೇಬೇಕು ಅಂತ. ಆಗ ನಿಮ್ಮ ಹೆಂಡತಿನ ಹೇಗೆ ನಿಭಾಯಿಸ್ತೀರಾ, ನಿಮ್ಮ ಕರ್ತವ್ಯನ ಹೇಗೆ ಪಾಲಿಸ್ತೀರಾ? ಸೊ ಲೆಟ್ ಸ್ಟಾರ್ಟ್ ದ ಗೇಮ್. ಹುಮ್ಮಸಲ್ಲಿ ಮುಖ ಯಾವ್ದು ಇದ್ಯಾವ್ದು ಅಂತ ಒಂದು ಗೊತ್ತಾಗೋದಿಲ್ವಾ? ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡ್ರಿ. ಈಗ ಫಸ್ಟ್ ಇಂದ ಮಾಡ್ಬಿಡ್ತೀನಿ ನಾನು. ಫಸ್ಟ್ ಇಂದ ಬೆಳಗಾವ ಇದನ್ನೇ ಮಾಡ್ಕೊಂಡ್ ಕೂತಿರಿ. ಅಯ್ಯೋ ಬನ್ನಿ ಪಶು ಮಾಡೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಸರ್ ಸರ್ ಅಂದ್ವಿ ಸರ್. ಸರ್ ಐ ಆಮ್ ಕಮಿಂಗ್ ಸರ್. ಎಸ್ ಸರ್, ಎಸ್ ಸರ್. ಏನ್ರಿ ಚಿನ್ನಾ, ಅರ್ಜೆಂಟು, ಡ್ಯೂಟಿಗೆ ಹೋಗ್ಬೇಕು, ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀನಿ. ಈಗಲೇ ಕಂಟಿನ್ಯೂ ಮಾಡ್ಬೇಕು, ನನ್ನ ಆಸೆಗೆ ಹಸಿಟ್ ಹಾಕ್ಬಿಡಿಪ್ಪ. ನಾನು ಒಬ್ಳೆ ಇರಕ್ಕೆ ತುಂಬಾ ಭಯ ಆಗುತ್ತೆ. ಮಾಡ್ಕೊ ಚಿನ್ನಾ, ಬೇಗ ಬಂದ್ಬಿಡ್ತೀನಿ. ಸಿನಿಮಾ ತೋರಿಸ್ತೀನಿ, ಸೀರೆ ಕೊಡಿಸ್ತೀನಿ. ಅರ್ಥ ಮಾಡ್ಕೊಳ್ಳ, ಹೇಳ್ತಾ ಇದ್ದೀನಿ. ಹೋಗ್ತಾಗ ಬೆಂಕಿ ಹಾಕ ಜಾಸ್ತಿ ಮಾತಾಡಿದ್ರೆ ಹೊಡ್ಸಾಕ್ಬಿಡ್ತೀನಿ. ಸೂಪರ್ 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 ಸರ್. ಹೆಂಗೆ ಡಬ್ಬಾ ತರ ಆಯ್ತು? ನೆಕ್ಸ್ಟ್
ಚುಚ್ಚಿದ್ರೆ ಪರವಾಗಿಲ್ಲ ಬೇಡ. ಒಂದ್ ನಿಮಿಷ ಬೇಡ ಹೇಳಿ. ಹಲೋ ಹೇಳಿ. ರೆಡಿ, ಐ ಆಮ್ ರೆಡಿ. ಯಾರ್ರಿ ಅದು ಫೋನಲ್ಲಿ? ನನ್ನ ವೈಫ್. ಯಾವಳ್ರಿ ಅವಳು? ಫೇವರ್ಸಿ ನನ್ನ ಬೆಡ್ಡನ್ನೇ ಬ್ರೇಕ್ ಮಾಡ್ತಿರೋಳು. ಅಯ್ಯೋ ಚಿನ್ನ ಚಿನ್ನ, ಡ್ಯೂಟಿ ಡ್ಯೂಟಿ ಇಸ್ ಮೈ ಫಸ್ಟ್ ವೈಫ್. ನೀನು ಸೆಕೆಂಡ್ ವೈಫ್. ನೀವು ಹೋಗ್ಲೇಬೇಕಲ್ವಾ? ಯಾ, ಆದ್ರೆ ನಿನ್ನ ಹೆಂಗ್ ಬಿಟ್ಟು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚಿನ್ನ. ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಕೈಯಲ್ಲ ಆಗಲ್ಲ, ಇದಕ್ಕೆ ನಾನು ಒಪ್ಪೋದಿಲ್ಲ. ನೀವು ಹಾಗೂ ಹೋಗ್ಲೇಬೇಕು ಅನ್ನೋದೇ ಆದ್ರೆ ನಮ್ಮಪ್ಪ ನಿಮಗೆ ವರದಕ್ಷಿಣೆ ಕೊಟ್ಟಿದ್ದಾರಲ್ಲ, ಅದನ್ನ ಕೊಟ್ಬಿಟ್ಟು ಹೋಗಿ. ಯಾಕೆ 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 ಅಮ್ಮ? ನಿನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ಹೊರತು ವರದಕ್ಷಿಣೆ ಮಾತ್ರ ವಾಪಸ್ ಕೊಡಲ್ಲ. ಯಾಕೆ ಸರ್, ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಲಿಲ್ವಾ? ಪೊಲೀಸ್ ಆಗಿ ವರದಕ್ಷಿಣೆ ತಗೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯು ಆರ್ ಆಲ್ ಅನ್ಫಿಟ್ ಫಾರ್ ದ ಜಾಬ್. ಓ, ನೀವೇನ್ ಬಾರಿ ಫಿಟ್. ನಿಮ್ಗೂ ಇದೇ ಸಿಚುಯೇಷನ್ ಕೊಟ್ಟಿದ್ರೆ ಏನ್ ಮಾಡ್ತೀರ? ಸ್ವಲ್ಪ ದಬಾಕಿ ನೋಡೋಣ. ಸೋ ಬಿಡಲ್ಲ. ಯಾರದ್ರಿ ಫೋನು? ಕರ್ತವ್ಯದ ಕರೆಯೋಲೆ ಚಿನ್ನ, ಕಮಿಷನರ್ ಆಫೀಸ್ ಇಂದ ಫೋನ್ ಬಂದಿದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಇಂತ ಟೈಮಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಾ? ಪ್ಲೀಸ್ ಹೋಗ್ಬೇಡಿ ಆಯ್ತಾ? ಸಾಧ್ಯ ಇಲ್ಲ ಚಿನ್ನ, ಈ ಟೈಮ್ ಮಾತ್ರ ಅಲ್ಲ. ನಿನ್ಗೆ ಎರ್ಗೆ ನೋವು ಬಂದು ಅಮ್ಮ ನೋವು ಅಮ್ಮ ನೋವು ಅಮ್ಮ ನೋವು ಅಂತಿದ್ರು ನಾನು ಹೋಗೇ ಹೋಗ್ತೀನಿ. ಯಾಕೆ ಅಂದ್ರೆ ಐ ಆಮ್ ನಾಟ್ ಎ ವಾಚ್ ಮ್ಯಾನ್, ಐ ಆಮ್ ಎ ಪೊಲೀಸ್. ಒಂದ್ ನಿಮಿಷ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಬರ್ಲಾ ಚಿನ್ನ, ಬಾಯ್. ಎಂಟಿ ಏನ್ ಅಷ್ಟು ಈಸಿಗೆ ಬಿಟ್ಬಿಡ್ತಾಳೆ? ಬಿಡ್ಲಿಲ್ಲ ಅಂದ್ರೆ ಬಿಡ್ಸ್ಕೊಂಡು ಹೋಗ್ಬೇಕು. ದಟ್ ಈಸ್ ಪೊಲೀಸ್. ಒಂದ್ ವೇಳೆ ಮಾರಿ ತರ ಗಂಡ್ ಬಿರಿ ಹೆಂಡತಿ ಇದ್ಲಪ್ಪ, ಅವಳು ಬಿಡ್ಲೇ ಇಲ್ಲ, ಅವಾಗ ಏನ್ ಮಾಡ್ತೀರಾ? ಎಲ್ಲಿ ಮಾರ್ ತೋರ್ಸಿ ನೋಡೋಣ. ನಮ್ಗೆ ಹೆಂಡತಿಗಿಂತ ಕರ್ತವ್ಯನೇ ಮುಖ್ಯ. ಇಂತ ಸಮಯದಲ್ಲಿ ನಾವು ಕಾನೂನ ಕೈ ತಗೊಂಡ್ರು ಪರವಾಗಿಲ್ಲ. ಎತ್ತೋ ಲಾಟಿ ತೆಗಿತೀನಿ, ಬೋಟಿ ಡಿಕ್ಕಿ ತೋರಿಸಿ ಬಾಯ್ಸ್. ಟ್ರೈನಿಂಗ್ ಚೆನ್ನಾಗಿತ್ತ? ಇದು ಸ್ಪೆಷಲ್ ಟ್ರೈನಿಂಗ್, ಸುಮ್ನೆ ಹಂಗ್ ಬಂದ್ ಹಿಂಗ್ ಹೋಗ್ಬೋದು ಅಂದ್ರೆ ನೋಡಿದ್ರೆ ಹಾಕೊಂಡು ರುಪ್ತಾ ಇದೀರಾ ಸರ್? ನಾವ್ ಅರ್ಜೆಂಟ್ ಎಲ್ಲ ಹೋಗ್ಬೇಕು, ವೈತಿ ಬಿಟ್ಬಿಡಿ ಸರ್. ಎಲ್ಲ ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕೊನೆದಿದ್ಯಲ್ಲ ಫಟಾಫಟ್ ರೌಂಡ್ ಅಲ್ಲಿಗೆ ಹೋಗ್ಬಿಡಣ. ಕ್ವಶನ್ ನಂಬರ್ ಒನ್, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ? ಆಪ್ಷನ್ ಎ ಪೊಲೀಸ್, ಆಪ್ಷನ್ ಬಿ ಕಳ್ಳ. ಇಬ್ರು ಇರ್ತಾರೆ. ರಾಂಗ್ ಆನ್ಸರ್, ಇಬ್ರು ಇರಲ್ಲ. ಅದೇ ಮೇಲೆ ಇನ್ಯಾರು ಇರ್ತಾರ? ಖಾಲಿ ಇರುತ್ತೆ. ಕಳ್ಳ ಕದಿಯಕ್ ಹೋಗಿರ್ತಾನೆ, ಪೊಲೀಸ್ ಹಿಡಿಯಕ್ ಹೋಗಿರ್ತಾರೆ. ಕ್ವಶನ್ ನಂಬರ್ ಟು, ಪೊಲೀಸ್ ಆಗೋದಕ್ಕೆ ನೀವೆಲ್ಲ ಎಷ್ಟು ಲಂಚ ಕೊಟ್ಟಿದ್ದೀರಾ? ಆಪ್ಷನ್ ಎ 5 ಲಕ್ಷ, ಆಪ್ಷನ್ ಬಿ 10 ಲಕ್ಷ, ಆಪ್ಷನ್ ಸಿ 25 ಲಕ್ಷ. ಏಯ್, ನಿಮ್ಮ ಸಮಯ ಮುಗಿತಾ ಇದೆ, ಬೇಗ ಹೇಳಿಲ್ಲ ಅಂದ್ರೆ ಔಟ್ ಆಗೋಗ್ತೀರ. ಹೌದು, ನಿಮ್ ಟೈಮ್ ಇಸ್ ಗೆಟಿಂಗ್ ಓವರ್, ಕಮಾನ್ ಬೇಗ ಬೇಗ ಹೇಳಿ ಸರ್. ಈ ಪ್ರಪಂಚದಲ್ಲಿ ನನಗಿಂತ ಒಳ್ಳೆಯವ್ರನ್ನ ಎಲ್ಲೂ ನೋಡಿರಲಿಲ್ಲ ಸರ್, ಆದ್ರೆ ಇವರೆಲ್ಲ ನನಗಿಂತ ಒಳ್ಳೆಯವ್ರು ಸರ್. ಪಾಪ, ಕೊಟ್ಟಿರೋ ಲಂಚನೇ ಮರ್ತು ಬಿಟ್ಟಿದ್ದಾರೆ. ಯಾಕೆ ಮರ್ತು ಬಿಡ್ತೀವಿ? ಕೊಟ್ಟಿರೋದು ಚಿಲ್ಲರೆ ಕಾಸಲ್ಲ, 25 ಲಕ್ಷ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, 25 ಲಕ್ಷ ಕೊಟ್ಟಿರ್ತಕ್ಕೆ ನಿಮ್ಮ ಹತ್ರ ಏನಿದೆ ಪ್ರೂಫ್? ನಾವು ಶೂಟ್ ಮಾಡಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಬೇಕಾದ್ರೆ ನೋಡಿ. 25 ಲಕ್ಷ ರೂಪಾಯಿ ಇದೆ ಸರ್, ಇನ್ನು ಎಷ್ಟು ಬೇಕಾದ್ರೂ ಕೊಡ್ತೀನಿ. ಇವನು ಎಸ್ ಐ ಆಗ್ಲೇಬೇಕು ಸರ್, ಇಲ್ಲಾಂದ್ರೆ ನನ್ನ ಹೆಂಡತಿ ನನ್ನ ತಲೆ ಬೋಳಿಸ್ಬಿಡ್ತಾಳೆ ಸರ್. ಅಯ್ಯಯ್ಯೋ, ಸೂಪರ್ ಪರ್ಸನಲ್ ಟೀಮ್. ನಂದು ನೋಡಿ ಸರ್, ನಾನು ಇಟ್ಕೊಂಡ್ರು. ಇವಾಗ ನೀನೇನು ಚಿಂತೆ ಮಾಡ್ಬೇಡಪ್ಪ, ನಿನ್ ಕೆಲಸ ಮಾಡ್ತೀನಿ. ಓಕೆ, ಇದರಲ್ಲಿ 25 ಲಕ್ಷ ರೂಪಾಯಿ ಇದೆ, ಹೇಗಾದ್ರೂ ಮಾಡಿ ನನ್ನ ತಮ್ಮನ ಎಸ್ ಐ ಮಾಡಿ ಸರ್. ಎಲ್ರದು ನೋಡಿದ ಮೇಲೆ ನಂದು ನೋಡಿ, ಕೊಡಿದೀನಿ. ಇವನು ಪೊಲೀಸ್ ಆಫೀಸರ್ ಆಗ್ಬೇಕು ಅಷ್ಟೇ. ನಿಮ್ ತಮ್ಮ ನನ್ ತಮ್ಮ, ಇವಾಗ ನೀನೇನು ಚಿಂತೆ ಮಾಡ್ಬೇಡಪ್ಪ. ನಾವ್ ಹೇಳಿದ್ನೆಲ್ಲ ವಿಡಿಯೋ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಾ ಅವ್ರು ಮಾಡ್ತಾರೋ ಪರ್ಫಾರ್ಮೆನ್ಸ್ ನ ಅಲ್ಲಿ ಎಸಿಪಿ ಸಾಹೇಬರು ಲೈವ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ, ಅದಕ್ಕೆ ಈ ಕ್ಯಾಮ್ರಾ ಫಿಕ್ಸ್ ಮಾಡಿರೋ.
ನಮ್ಗೆ. ನಿಮ್ದೇನಾದ್ರೂ ಅರ್ಕೆ ಇದ್ರೆ ಡೈರೆಕ್ಟ್ ಕಮಿಷನರ್ ಹತ್ರ ಕೇಳ್ಕೊಂಬಿಡಿ, ಲೈವ್ ಇದು. ಸರ್ ನಮಸ್ಕಾರ ಸರ್, ನನಗೆ ಜಯನಗರ ಪೊಲೀಸ್ ಸ್ಟೇಷನ್ ಗೆ ಡ್ಯೂಟಿ ಹಾಕ್ಬಿಡಿ ಸರ್, ಯಾಕಂದ್ರೆ ಅಲ್ಲೇ ಸರ್ ಇರೋದು. ಸರ್ ನಾವು ಒಬ್ಬೊಬ್ರು ನಿಮಗೆ 25 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತೀವಿ ಸರ್, ಮೊರಿಬೇಡಿ ಸರ್. ಸರ್ ರೆಕಾರ್ಡ್ ಆಗ್ತಿದೆ ತಾನೆ, ಗ್ಯಾರಂಟಿ ಅಲ್ವಾ ಸರ್? ಇಲ್ಲಾಂದ್ರೆ ನಮ್ಮ ಮಂದಿರು ಸಿಗುತ್ತೆ, ತೋರಣ ಕಟ್ಬಿಡ್ತಾರೆ ನಿಮ್ನ. ಸರ್ ಯಾವ ಸ್ಟೇಷನ್ ಅಲ್ಲಿ ಹೆಚ್ಚಿಗೆ ವರ್ಕೌಟ್ ಆಗುತ್ತೋ ಅದೇ ಸ್ಟೇಷನ್ ಕೊಡ್ಸಿ ಸರ್. ಹೌದು ಸರ್, ಸರ್ ಸರ್ ಪ್ಲೀಸ್ ಸರ್, ಸರ್ ಮರಿಬೇಡಿ ಸರ್.